ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಜೈಲಿನಲ್ಲಿರುವ ವಿಚಾರಣಾಧಿ ಮತ್ತು ಶಿಕ್ಷೆಗೆ ಒಳಗಾಗಿರುವ ಖೈದಿಗಳಿಗೂ ಮತದಾನಕ್ಕೂ ಅವಕಾಶ ನೀಡಬೇಕೆಂದು ಬೆಳಗಾವಿಯಲ್ಲಿ ಸಮಾಜ ಸೇವಕನೊಬ್ಬ ಫಲಕ ಹಿಡಿದು ಏಕಾಂಗಿ ಹೋರಾಟ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಬೈಲಹೊಂಗುಲ ಮೂಲದ ವಿಜಿ ಬಾಳೆಕುಂದ್ರೆ ಎಂಬ ಸಮಾಜ ಸೇವಕ ಸುಡು ಬಿಸಿಲಿನಲ್ಲಿ ಟೋಪಿ ಹಾಕಿಕೊಂಡು ಕರಿಹಲಗೆಯ ಮೇಲೆ ದೇಶ ವಿದೇಶದಲ್ಲಿರುವ ಖೈದಿಗಳಿಗೂ ಮತದಾನ ಮಾಡಲು ಅವಕಾಶ ಕೊಡಿ ಎಂದು ಬರೆದು ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ಮಾಡುತ್ತಿರುವುದು ವಿಶೇಷವಾಗಿತ್ತು. ಜೈಲಿನಲ್ಲಿರುವ ಖೈದಿಗಳಿಗೂ ಮತದಾನದ ಹಕ್ಕಿದೆ. ಅವರು ಮತದಾನದಿಂದ ವಂಚಿತರಾಗಬಾರದು. ಅವರಿಗೂ ಪೋಸ್ಟ್ ಬಾಯ್ಲೆಟ್ ಮೂಲಕ ಮತದಾನ ಮಾಡಲು ಅವಕಾಶ ನೀಡಬೇಕು. ಚುನಾವಣಾ ಆಯೋಗ ಈ ಕುರಿತು ತಕ್ಷಣ ಆದೇಶ ಹೊರಡಿಸಬೇಕೆಂದು ಒತ್ತಾಯಿಸಿದ್ದಾರೆ. ಏನ್ ಬೇಕಾದಿದ್ರು ಮೊಬೈಲ್ದಾಗ ಹೇಳ್ತಾನೆ, ಕಾಯ್ದೆ ಹಿಡ್ಕೊಂಡು ಮಾತಾಡ್ರಿ. ರಾಮನಿಗೆ ಬಿಜೆಪಿಯಂತೆ ಕಾಂಗ್ರೆಸ್ ಪಕ್ಷ ಜಾತ್ಯತೆ ಮಾಡಲ್ಲ, ಎಲ್ಲರನ್ನ ಸಮನಾಗಿ ನೋಡುತ್ತದೆ ಎಂದು ಬೆಳಗಾವಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಚಿಕ್ಕೋಡಿಯಲ್ಲಿ ಪ್ರಕಾಶ್ ಹುಕ್ಕೇರಿ ನಾಮಪತ್ರ ಸಲ್ಲಿಸಿದ ಬಳಿಕ ಮಾತನಾಡಿದ ಅವರು, ಕೆಎಸ್ ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯಿಸಿ ಮುಸ್ಲಿಮರಿಗೆ ಟಿಕೆಟ್ ಕೊಡೋದು ಬಿಡೋದು ಅವರಾಗೆ ಬಿಟ್ಟಿದ್ದು. ಕಾಂಗ್ರೆಸ್ ಎಲ್ಲರನ್ನ ಸಮನಾಗಿ ಕಾಣುತ್ತೆ, ನಮ್ಮಲ್ಲಿ ಜಾತಿ ಭೇದ ಇಲ್ಲ. ಕಳೆದ 30 ವರ್ಷಗಳಿಂದ ಈಶ್ವರಪ್ಪ ಹೇಳಿಕೆ ನೀಡುತ್ತಿದ್ದಾರೆ, ಅವರ ಮಾತಿಗೆ ಅರ್ಥವೇ ಇಲ್ಲ ಎಂದರು. ರಮೇಶ್ ಜಾರಕಿಹೊಳಿ ಬಗ್ಗೆ ಮಾತನಾಡಿದ ಅವರು, ಪ್ರಭಾವವಿದ್ದ ಪ್ರದೇಶದಲ್ಲಿ ಪ್ರಚಾರ ಮಾಡುತ್ತಾರೆ, ಪಕ್ಷದ ಗೆಲುವಿಗಾಗಿ ಶ್ರಮಿಸುತ್ತಾರೆಂದು ಹೇಳಿದರು. ಚಿಕ್ಕೋಡಿ ನಾಯಕರಲ್ಲಿರುವ ಭಿನ್ನಾಭಿಪ್ರಾಯದ ಬಗ್ಗೆ ಮಾತನಾಡಿ, ಕಾಂಗ್ರೆಸ್ನಲ್ಲಿ ಯಾವುದೇ ಅಸಮಾಧಾನವಿಲ್ಲ, ಸಂಸದರು ಹಣ ಬಿಡುಗಡೆ ಮಾಡಿದ್ದು ಅವರ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟಿಲ್ಲ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ. ಈ ಬಾರಿ ಚುನಾವಣೆಯಲ್ಲಿ 100,000 ಮತದ ಅಂತರದಲ್ಲಿಯೂ ಗೆಲುವು ಸಾಧಿಸುತ್ತೇವೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವರು ಗಂಭೀರವಾಗಿ ಯಾವುದೇ ವಿಷಯಗಳನ್ನ ತಿಳ್ಕೊಂಡು ಹೇಳ್ತಾರೆ. ಈಗ ಅವ್ರು ಹೇಳಿದಕ್ಕಾಗಿ ನಾವು ಎಲ್ಲ ಹೇಳಲಿಕ್ಕೆ ಆಗೋಲ್ಲ, ಅದೇ ನಾವೆಲ್ಲರೂ ಒಂದೇ ಅಂತ ನಮ್ಮ ಭಾವನೆ ಅಷ್ಟೇ. ಜಗಳ ಆಯ್ತಲ್ಲ, ಅವ್ರ ಅಭಿಪ್ರಾಯ 5 ವರ್ಷಗಳಲ್ಲಿ ನಮ್ಮ ಹೆಚ್ಚು ಬಂದಿಲ್ಲ ಅನ್ನೋದು ಅವ್ರ ವಾದ. ಅದೇ ಜಗಳ ಅಂತ ಹೇಳಲಿಕ್ಕೆ ಆಗಲ್ಲ, ಅವರ ಸಮಸ್ಯೆಗಳನ್ನ ಅವ್ರು ಹೇಳಿದಾರೆ, ಅದ್ರ ಹೇಳೋದ್ರಲ್ಲಿ ಏನು ಕಾರ್ಯಕರ್ತ ತಪ್ಪಿಲ್ಲ. ಸೊ ಅವರು ಹೇಳಿದಾರೆ, ಮುಂದೆ ಈ ರೀತಿಯಿಂದ ಆಗದಂಗೆ ನೋಡ್ಕೊಳ್ತಾರೆ. ಪಕ್ಷದಲ್ಲಿಲ್ಲ ಕೆಲವು ಕಾರ್ಯಕರ್ತರು ನಮ್ಮ ಊರಿಗೆ ಬಂದಿಲ್ಲ, ಬಂಡು ಕೊಟ್ಟಿದ್ದಾರೆ, ಆದರೆ ನಮಗೆ ಭೇಟಿಯಾಗಿಲ್ಲ ಅನ್ನೋದು ಅಸಮಾನ ಇದೆ. ಸೊ ಹೀಗಾಗಿ ನಿನ್ನೆ ಕೂಡ ಅವ್ರು ಹೇಳಿದ್ದಾರೆ, ಮುಂದೆ ಆ ರೀತಿ ಆಗದಾಗ ನಾವು ಬಂದಿದ್ದು ಸರಿ ಖಂಡಿತವಾಗಿ 100,000 ವರೆಗೆ ನಾವು ಈ ಸಾರಿ ಕಲ್ತೀವಿ, 100,000 ಅಂತರದಿಂದ ನಾವು ಕಲ್ತೀವಿ. ಮಂಡ್ಯ ಜಿಲ್ಲೆಯ ಮಂಡ್ಯ ಕೆಆರ್ಪೇಟೆ ಪಟ್ಟಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಂದ ಕಡ್ಡಾಯ ಮತದಾನದ ಕುರಿತು ಜಾಗೃತಿ ಜಾಥಾ ಮಾಡಲಾಯಿತು. ಪಟ್ಟಣದ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಜ್ಞಾವಿಧಿ ಸ್ವೀಕರಿಸಿ ಕಡ್ಡಾಯವಾಗಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸುವಂತೆ ಘೋಷಣೆ ಕೂಗಿದರು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಸ್ವೀಪ್ ಸಮಿತಿಯ ವತಿಯಿಂದ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ನಡೆಸಿ ಜನಸಾಮಾನ್ಯರು ಹಾಗೂ ಸಾರ್ವಜನಿಕರಲ್ಲಿ ಮತದಾನ ಜಾಗೃತಿ ಮೂಡಿಸಿದರು. ಹಣ ಸೇರಿದಂತೆ ಇತರೆ ವಸ್ತುಗಳ ಆಮಿಷಗಳಿಗೆ ಬಲಿಯಾಗದೆ ಯೋಗ್ಯ ವ್ಯಕ್ತಿಗಳಿಗೆ ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯಬೇಕೆಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದರು. ಪಟ್ಟಣದ ಮೈಸೂರು ಚನ್ನರಾಯಪಟ್ಟಣ ರಸ್ತೆಯ ಎಂಕೆ ಬೊಮ್ಮೇಗೌಡ ವೃತ್ತದಲ್ಲಿ ವಿದ್ಯಾರ್ಥಿಗಳು ಮಾನವ ಸರಪಳಿ ರಚಿಸಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿ ಮತದಾನ ಜಾಗೃತಿಯ ಬಗ್ಗೆ ಘೋಷಣೆಗಳನ್ನು ಕೂಗಿದರು. ಜಾಥಾದಲ್ಲಿ ಸ್ವೀಪ್ ಸಮಿತಿಯ ಅಧ್ಯಕ್ಷ ಇಒ ಚಂದ್ರಮೌಳಿ, ಬಿಇಒ ಎಸ್ ರೇವಣ್ಣ, ಕ್ಷೇತ್ರ ಸಮನ್ವಯ ಅಧಿಕಾರಿ ಲಿಂಗರಾಜು, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರ ಸಂಘದ ಅಧ್ಯಕ್ಷ ಪಿಜೆ ವೆಂಕಟರಾಮು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿದ್ದರು.
ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ಡಿ ಬಾಸ್ ದರ್ಶನ್ ಬಿರುಸಿನ ಪ್ರಚಾರ ನಡೆಸಿದರು. ತೆಂಡೇಗೆರೆ ಗ್ರಾಮದ ಮೂಲಕ ಪ್ರಚಾರ ಆರಂಭಿಸಿದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಭಾರಿ ಗಾತ್ರದ ಹೂಮಾಲೆಯನ್ನ ಸಮರ್ಪಿಸಿ ಡಿ ಬಾಸ್ ಅಭಿಮಾನಿಗಳು ಜಿಲ್ಲೆಯ ಸ್ವಾಭಿಮಾನವನ್ನ ಎತ್ತಿಹಿಡಿಯಲು ಅಮ್ಮ ಸುಮಲತಾ ಅವರನ್ನ ಭಾರಿ ಬಹುಮತಗಳ ಅಂತರದಿಂದ ಗೆಲ್ಲಿಸಿಕೊಡುವ ಮೂಲಕ ಜಿಲ್ಲೆಯಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡಬೇಕೆಂದು ದರ್ಶನ್ ಮನವಿ ಮಾಡಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಆರ್ ರವೀಂದ್ರ ಬಾಬು ದರ್ಶನ್ ಅವರೊಂದಿಗೆ ಪ್ರಚಾರ ವಾಹನವನ್ನೇರಿ ಸುಮಲತಾ ಅವರ ಪರವಾದ ಪ್ರಚಾರ ಕಾರ್ಯಕ್ಕೆ ಸಾಥ್ ನೀಡಿದರು. ಜಿಲ್ಲಾ ಪಂಚಾಯತಿಯ ಸದಸ್ಯ ಕೋಡಿ ಮಾರನಹಳ್ಳಿ ದೇವರಾಜು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಿ ನಾಗೇಂದ್ರ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕಿಕ್ಕೇರಿ ಸುರೇಶ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ದಂಡೆ ದರ್ಶನ್ ಅವರೊಂದಿಗೆ ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದನ್ನು ಗಮನಿಸಿದ್ರೆ ಮೈತ್ರಿ ಧರ್ಮವನ್ನ ಗಾಳಿಗೆ ತೂರದಂತೆ ಕಂಡು ಬಂದಿತ್ತು. ದರ್ಶನ್ ಅವರ ಪ್ರಚಾರ ಸಭೆಗೆ ಸಾವಿರಾರು ಸಂಖ್ಯೆಯಲ್ಲಿ ಯುವಕರು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಡಿ ಬಾಸ್ ಘೋಷಣೆಗಳನ್ನ ಕೂಗುತ್ತಿದ್ದ ಯುವಕರಿಗೆ ಅಭಿಮಾನಿಗಳೇ ನಮ್ಮ ಬಾಸ್, ನಿಮ್ಮಿಂದ ನಾನು ಬಾಸ್ ಆಗಿದ್ದೇನೆ, ಅಭಿಮಾನಿಗಳು ನೀಡುವ ಪ್ರೀತಿ ವಿಶ್ವಾಸ ಕೋಟಿ ರೂಪಾಯಿಗಳಿಂದಲೂ ಸಮವಲ್ಲ. ಅಂಬರೀಶ್ ಅಪ್ಪಾಜಿ ಮಂಡ್ಯ ಸೇರಿದಂತೆ ರಾಜ್ಯದ ಜನರ ಹೃದಯ ಸಿಂಹಾಸನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಸಾಯೋವರೆಗೂ ಯಾರೂ ಮರೆಯಕ್ಕಾಗಲ್ಲ, ಆ ತರದೊಂದು ಇರಬೇಕು. ದಯವಿಟ್ಟು ತಮ್ಮ ಮನೆ ಒಂದು ಮತದಾನ ಆಗ್ಲಿ ಅಂತ ಹೇಳಿ ಎಲ್ಲರ ಹತ್ರ ನಾನು ಮತ ಕೇಳ್ಕೊಳ್ತೀನಿ. ಧನ್ಯವಾದ. ಸರ್ಕಾರವೇ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಆಚರಿಸಬೇಕು ಎಂದು ಕಲಬುರಗಿ ನಗರದಲ್ಲಿ ನಡೆದ ರೇಣುಕಾಚಾರ್ಯ ಜಯಂತ್ಯುತ್ಸವದಲ್ಲಿ ಮಠಾಧೀಶರು ಸರ್ಕಾರಕ್ಕೆ ಆಗ್ರಹಿಸಿದರು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಯಂತ್ಯುತ್ಸವ ಸಮಿತಿ, ಅಖಿಲ ಭಾರತ ವೀರಶೈವ ಮಹಾಸಭಾ, ಜಿಲ್ಲಾ ಯುವ ಜಂಗಮ ಸಂಘ, ಸಿದ್ಧಾಂತ ಶಿಖಾಮಣಿ ಅರ್ಚಕರ ಸಂಘ, ಪುರೋಹಿತರ ಸಂಘ, ಪುರವಂತರ ಸಂಘ, ಜಿಲ್ಲಾ ಜಂಗಮ ಸರ್ಕಾರಿ ನೌಕರರ ಪತ್ತಿನ ಸಹಕಾರ ಸಂಘ ಹಾಗೂ ಅಕ್ಕನ ಬಳಗ ಆಶ್ರಯದಲ್ಲಿ ಆಯೋಜಿಸಿದ್ದ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತ್ಯುತ್ಸವದಲ್ಲಿ ಪಾಲ್ಗೊಂಡ ವಿವಿಧ ಮಠಾಧೀಶರು ಹಾಗೂ ಗಣ್ಯರು ರೇಣುಕರ ಜಯಂತಿ ಸರ್ಕಾರದಿಂದ ಆಚರಿಸಬೇಕೆಂದು ಒತ್ತಾಯಿಸಿದರು. ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಕಡಗಂಚಿಯ ಶಾಂತಲಿಂಗೇಶ್ವರ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಈ ಸುಸಂದರ್ಭದಲ್ಲಿ ಶ್ರೀ ಹವಾಮಲ್ಲಿನಾಥ ಮಹಾರಾಜ ನಿರ್ಗುಡಿ, ಶ್ರೀನಿವಾಸ ಸರಡಿಗೆಯ ಶ್ರೀ ರೇವಣಸಿದ್ದೇಶ್ವರ ಶ್ರೀಗಳು, ಪಾಳಾದ ಗುರುಮೂರ್ತಿ ಶ್ರೀಗಳು ಸೇರಿದಂತೆ ಜಯಂತ್ಯುತ್ಸವ ಗೌರವ ಅಧ್ಯಕ್ಷ ಅರುಣ್ಕುಮಾರ್ ಪಾಟೀಲ್, ಸತೀಶ್ ಸ್ವಾಮಿ ಸೇರಿದಂತೆ ಹಲವಾರು ಗಣ್ಯರು ಪಾಲ್ಗೊಂಡಿದ್ದರು. ಚುನಾವಣಾ ಪ್ರಚಾರದಲ್ಲಿ ನಿರತವಾಗಿರುವ ಮಂಡ್ಯ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರಿಗೆ ಅಭಿಮಾನಿಗಳು 10,000 ರೂಪಾಯಿ ದೇಣಿಗೆ ನೀಡಿದ್ದಾರೆ. ಮದ್ದೂರು ಪಟ್ಟಣದಲ್ಲಿ ರೋಡ್ ಶೋ ನಡೆಸಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದ ಸುಮಲತಾ ಅವರಿಗೆ ಶಿವಪುರ್ ಬಳಿ ಅಭಿಮಾನಿಗಳು ಬಂದು ಸುಮಲತಾ ಅವರಿಗೆ ತಾವು ಕಷ್ಟಪಟ್ಟು ದುಡಿದ ಹಣ ನೀಡಿ ಆ ಹಣವನ್ನು ಚುನಾವಣಾ ವೆಚ್ಚಕ್ಕೆ ಬಳಸಿಕೊಳ್ಳುವಂತೆ ಹೇಳಿ ಶುಭ ಕೋರಿದರು. ಇದಕ್ಕೆ ಪ್ರತಿಕ್ರಿಯಿಸಿ ಸೆರಗೊಡ್ಡಿ ಹಣ ಸ್ವೀಕರಿಸಿದ ಸುಮಲತಾ ಅಭಿಮಾನಿಗಳಿಗೆ ಧನ್ಯವಾದ ಅರ್ಪಿಸಿದರು. ಚುನಾವಣೆಯ ಸಂದರ್ಭದಲ್ಲಿ ಹಣವನ್ನು
ಹೊಳೆಯಂತೆ ಹರಿಸುವವರ ನಡುವೆ ಪಕ್ಷೇತರ ಅಭ್ಯರ್ಥಿಗೆ ಅಭಿಮಾನಿಗಳೇ ಹಣ ಸಂಗ್ರಹಿಸಿ ಚುನಾವಣೆ ವೆಚ್ಚಕ್ಕೆ ಬಳಸಿಕೊಳ್ಳುವಂತೆ ನೀಡಿದ್ದು ವಿಶೇಷವಾಗಿತ್ತು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ಸುಮಲತಾ ಅಂಬರೀಶ್ ಅವರು ಗೌಡ್ತಿ ಅಲ್ಲ ಎಂದು ಅವರ ಜಾತಿಯ ಬಗ್ಗೆ ಪ್ರಸ್ತಾಪಿಸಿ ಜಾತಿ ಸಂಘರ್ಷಕ್ಕೆ ಎಡೆಮಾಡಿ ಕೊಡುವ ಹೇಳಿಕೆ ನೀಡಿದ್ದ ಸಂಸದ ಎಲ್ಆರ್ ಶಿವರಾಮೇಗೌಡ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಡ್ಯ ಲೋಕಸಭಾ ಚುನಾವಣೆಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರ ನಾಗಮಂಗಲ ತಾಲೂಕಿನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡುತ್ತಾ ಸಂಸದ ಎಲ್ಆರ್ ಶಿವರಾಮೇಗೌಡರವರು ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಅವರು ನಾಯ್ಡು ಜಾತಿಯವರು. ಚಿತ್ರನಟ ದರ್ಶನ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸಹ ನಾಯ್ಡು ಜಾತಿಯವರು. ಇವರಾರು ಒಕ್ಕಲಿಗರಲ್ಲ, ಜಿಲ್ಲೆಯನ್ನ ನಾಯ್ಡುಮಯ ಮಾಡಲು ಹೊರಟಿದ್ದಾರೆಂದು ಹೇಳಿಕೆ ನೀಡಿದ್ದರು. ಈ ಸಂಬಂಧ ಶಿವರಾಮೇಗೌಡ ಅವರು ಕೋಮುದ್ವೇಷ ಹರಡುವ ಹಾಗೂ ಜಾತಿ ಸಂಘರ್ಷ ಉಂಟು ಮಾಡುವ ಹೇಳಿಕೆಯನ್ನು ನೀಡಿದ್ದಾರೆಂದು ಆರೋಪಿಸಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಕಬ್ಬಾಳಯ್ಯ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಆರ್ಪಿ ಕಾಯ್ದೆ 125 ಪ್ರಕಾರ ಜಾತಿ ಜಾತಿಗಳ ನಡುವೆ ಕೋಮುವಾದ ಸೃಷ್ಟಿಸುವ ಆರೋಪದ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ರಾಘವೇಂದ್ರ ಅವರು ನಾಗಮಂಗಲ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ನಾಯ್ಡುಗಳು ಮಾಯನ ಹಂಗೆ ಬೆಂಗಳೂರಲ್ಲೆಲ್ಲ ಹೊರಿಸ್ಕೊಂಡ್ಬಿಟ್ಟಿದ್ದ ಸ್ಟೇಟ್. ಭಾರತೀಯ ರಿಸರ್ವ್ ಬ್ಯಾಂಕ್ ನಿರೀಕ್ಷೆಯಂತೆ ಸತತ ಎರಡನೇ ಬಾರಿಗೆ ರೆಪೋ ದರವನ್ನು 0.25% ಕಡಿಮೆ ಮಾಡಿದೆ. ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ನೇತೃತ್ವದಲ್ಲಿ ಇಂದು ನಡೆದ 6 ಸದಸ್ಯರ ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಆರ್ಬಿಐ ಆರ್ಥಿಕ ಪರಾಮರ್ಶೆಗೆ ಸಂಬಂಧಿಸಿದ ಸಭೆಯಲ್ಲಿ ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ಆರ್ಥಿಕತೆಯನ್ನು ಬಲಗೊಳಿಸುವ ನಿರ್ಧಾರ ಕೈಗೊಳ್ಳಲಾಗಿದ್ದು ರೆಪೋ ದರವನ್ನು 0.25% ಕಡಿಮೆ ಮಾಡಲಾಗಿದೆ. ಆರ್ಬಿಐನ ನಿರ್ಧಾರದಿಂದ ಗೃಹ ಹಾಗೂ ವಾಹನ ಸಾಲಗಳು ಅಗ್ಗವಾಗಲಿದ್ದು ವೈಯಕ್ತಿಕ ಸಾಲದ ಮೇಲಿನ ಬಡ್ಡಿ ದರದಲ್ಲೂ ಇಳಿಕೆಯಾಗಲಿದೆ. ಫೆಬ್ರವರಿ ತಿಂಗಳಿನಲ್ಲಿ ಸುಮಾರು 17 ತಿಂಗಳುಗಳ ಬಳಿಕ ವಿತ್ತೀಯ ನೀತಿ ಸಮಿತಿಯು ತನ್ನ 6ನೇ ದ್ವೈಮಾಸಿಕ ವಿತ್ತೀಯ ಸಭೆಯಲ್ಲಿ 25 ಬೇಸಿಸ್ ಪಾಯಿಂಟ್ ಕಡಿತಗೊಳಿಸಿತ್ತು. ಇದರ ಪರಿಣಾಮವಾಗಿ ರಿಸರ್ವ್ ರೆಪೋ ದರ 6.50% ಶೇಕಡ 6.25% ಇಳಿಕೆಯಾಗಿತ್ತು. ಈಗ ಮತ್ತೆ ಆರ್ಬಿಐ ರೆಪೋ ದರವನ್ನು 0.25% ಕಡಿತಗೊಳಿಸಿದ್ದು 6% ತಲುಪಲಿದೆ. ಉಗಾರ ಪುರಸಭೆ ಹಾಗೂ ಶಾಲಾ ಮಕ್ಕಳಿಂದ ಮತದಾನ ಜಾಗೃತಿ ಅಭಿಯಾನ ನಡೆಸಲಾಯಿತು. ಸ್ಥಳೀಯ ಉಗಾರ ಪುರಸಭೆಯ ವತಿಯಿಂದ ಪುರಸಭೆಯ ವ್ಯಾಪ್ತಿಯಲ್ಲಿ ಏಪ್ರಿಲ್ನಲ್ಲಿ ನಡೆಯುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಮತದಾನದ ಜಾಗೃತಿ ಮೂಡಿಸಲು ಜಾಗೃತಿ ಕಾರ್ಯಕ್ರಮ ಅಭಿಯಾನ ಮಾಡಲಾಯಿತು. ಪುರಸಭೆಯ ವ್ಯಾಪ್ತಿಯ 20 ವಾರ್ಡ್ಗಳಲ್ಲಿ ಏಪ್ರಿಲ್ 23 ನಡೆಯುವ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯಲ್ಲಿ ಮತದಾರರು ಕಡ್ಡಾಯವಾಗಿ ಮತ ಚಲಾಯಿಸುವಂತೆ ಜನರಲ್ಲಿ ರಥ ಅಭಿಯಾನದ ಮೂಲಕ ಜಾಗೃತಿಯನ್ನು ಪುರಸಭೆ ಸಿಬ್ಬಂದಿಯವರು ಹಾಗೂ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಪುರಸಭೆ ಕಾರ್ಯದಿಂದ ಗಾಂಧಿ ಚೌಕ್ನಿಂದ ಬಸ್ ನಿಲ್ದಾಣದವರೆಗಿನ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ವಾರ್ಡ್ಗೂ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಮಾನವ ಸರಪಳಿಯನ್ನ ಮಾಡಿ ಶಾಲಾ ಮಕ್ಕಳು, ಕಾಲೇಜು ವಿದ್ಯಾರ್ಥಿಗಳು ಹೆಚ್ಚಿನ ಮತದಾನದ ದೃಷ್ಟಿಯಿಂದ ಜನರಲ್ಲಿ ಮತದಾನದ ಜಾಗೃತಿಯನ್ನು ಮೂಡಿಸುವುದು ಪುರಸಭೆ ಮುಖ್ಯಾಧಿಕಾರಿಗಳಾದ ರವೀಂದ್ರ ಬಡಿ ಬಾಗಲಕೋಟೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಎಸ್ಎಂ ಜೋಶಿ, ಪುರಸಭೆ ಸಿಬ್ಬಂದಿಯವರು ಹಾಗೂ ಶಾಲಾ ವಿದ್ಯಾರ್ಥಿಗಳು, ಕಾಲೇಜು ವಿದ್ಯಾರ್ಥಿನಿಯರು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಅಭಿನೇತ್ರಿ
ಜನಪ್ರಿಯ ಚೀನಿ ವಿಡಿಯೋ ಅಪ್ಲಿಕೇಶನ್ ಟಿಕ್ಟಾಕ್ ಅನ್ನು ನಿಷೇಧಿಸಲು ಮದ್ರಾಸ್ ಹೈಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ತಾಕೀತು ಮಾಡಿದೆ. ಈ ವಿಡಿಯೋ ಅಪ್ಲಿಕೇಶನ್ ಅಶ್ಲೀಲತೆಯನ್ನು ಉತ್ತೇಜಿಸುತ್ತಿರುವ ಹಿನ್ನೆಲೆಯಲ್ಲಿ ಇದನ್ನು ನಿಷೇಧಿಸಬೇಕೆಂದು ಅದು ಕೇಳಿಕೊಂಡಿದೆ ಎಂದು ಹೇಳಿದೆ. ಈ ಆಪ್ ಮೂಲಕ ರಚಿಸಿದ ವಿಡಿಯೋಗಳನ್ನು ಮಾಧ್ಯಮಗಳು ಪ್ರಸಾರ ಮಾಡುವುದನ್ನು ಕೂಡ ನಿಲ್ಲಿಸಬೇಕೆಂದು ಕೋರ್ಟ್ ಹೇಳಿದೆ. ಭಾರತದಲ್ಲಿ ಸುಮಾರು 54 ಮಿಲಿಯನ್ ಜನರು ಟಿಕ್ಟಾಕ್ ಅಪ್ಲಿಕೇಶನ್ ಬಳಸುತ್ತಾರೆ. ಈ ಆಪ್ ಬಳಕೆದಾರರಿಗೆ ವಿಶೇಷ ಎಫೆಕ್ಟ್ಗಳೊಂದಿಗೆ ಕಿರು ವಿಡಿಯೋಗಳನ್ನು ರಚಿಸಲು ಮತ್ತು ಹಂಚಿಕೊಳ್ಳಲು ಇದನ್ನು ಬಳಸಬಹುದಾಗಿದೆ. ಮದ್ರಾಸ್ ಹೈಕೋರ್ಟ್ ಮದುರೈ ಪೀಠದಲ್ಲಿ ಈ ಕುರಿತಾದ ಅರ್ಜಿಯನ್ನು ಸ್ವೀಕರಿಸಿ ವಿಚಾರಣೆ ನಡೆಸಿದ ಕೋರ್ಟ್ ಟಿಕ್ಟಾಕ್ ಬಳಕೆಯಿಂದಾಗಿ ಮಕ್ಕಳು ಅಶ್ಲೀಲತೆ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಹೇಳಿತು. ಮದುರೈ ಮೂಲದ ಹಿರಿಯ ವಕೀಲ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮುತ್ತುಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಸಿ ಅಶ್ಲೀಲತೆ, ಸಾಂಸ್ಕೃತಿಕ ಅವನತಿ, ಮಕ್ಕಳ ದುರುಪಯೋಗ, ಆತ್ಮಹತ್ಯೆಗಳನ್ನು ಉಲ್ಲೇಖಿಸಿ ಟಿಕ್ಟಾಕ್ ಮೇಲೆ ನಿಷೇಧವನ್ನು ಹೇರಲು ಅವರು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಜೆ ಲಖನ್ ಜಾರಕಿಹೊಳಿ ಅವರನ್ನು ಭೇಟಿ ಮಾಡಿ ಪಕ್ಷ ಪ್ರಚಾರಕ್ಕೆ ಬೆಂಬಲ ಕೊಡುವಂತೆ ಮನವೊಲಿಸುವಲ್ಲಿ ಸಫಲರಾದರು. ಲಖನ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಭೇಟಿ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸುದೀರ್ಘ ಕಾಲದವರೆಗೆ ಅವರೊಂದಿಗೆ ಚರ್ಚಿಸಿ ಬೆಳಗಾವಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ವಿಎಸ್ ಸಾಧು ಅವರನ್ನು ಬೆಂಬಲಿಸಿ ಅವರ ಪರ ಪ್ರಚಾರ ಮಾಡುವಂತೆ ಲಖನ್ ಜಾರಕಿಹೊಳಿ ಜೊತೆ ಚರ್ಚಿಸಿದ್ದಾರೆ. ಸತೀಶ್ ಜಾರಕಿಹೊಳಿ ದಿಢೀರ್ನೇ ಬುಧವಾರ ರಾತ್ರಿ ಪರಸ್ಪರ ಭೇಟಿ ಮಾಡಿ ಗೋಕಾಕ್ ತಾಲೂಕಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಪ್ರಚಾರದ ನೇತೃತ್ವ ವಹಿಸುವಂತೆ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ಪಕ್ಷವು ಹೀನಾಯ ಸ್ಥಿತಿಗೆ ತಲುಪಲು ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರು ಕಾರಣ ಎಂದು ಕೆಪಿಸಿಸಿ ಮಾಜಿ ಸದಸ್ಯ ಶಂಕರ್ ಮುನ್ನೋಳಿ ಆರೋಪಿಸಿದ್ದಾರೆ. ಇಂದು ಬೆಳಗಾವಿ ನಗರದಲ್ಲಿ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದ ಅತಿದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿಗೆ ತಲುಪಲು ಸಿದ್ದರಾಮಯ್ಯ ನೇತೃತ್ವ ಮತ್ತು ಬೆಳಗಾವಿಯಲ್ಲಿ ಜಾರಕಿಹೊಳಿ ಸಹೋದರರ ನಾಯಕತ್ವವೇ ಕಾರಣ ಎಂದು ಆರೋಪ ಮಾಡಿದರು. ಕಾಂಗ್ರೆಸ್ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ. ಸಮಾಜ ಸೇವೆ ಮಾಡುವ ಜನರು ಪಕ್ಷದಲ್ಲಿ ಇಲ್ಲ. ಕೇವಲ ಅಧಿಕಾರ ದಾಹ ಮತ್ತು ಗುಂಡಾಗಿರಿ ಆಡಳಿತ ಮಾಡುವವರು ಮಾತ್ರ ಉಳಿದಿದ್ದಾರೆ. ಇವರೇ ಅಧಿಕಾರದಲ್ಲಿ ಮುಂದುವರೆದರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುವುದು ನಿಶ್ಚಿತ ಎಂದರು. ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಮಾತನಾಡುತ್ತದೆ ಹೊರತು ಅಭಿವೃದ್ಧಿ ಮಾಡಲು ಮುಂದಾಗಿಲ್ಲ. ಈ ಬಾರಿ ಚುನಾವಣೆಯಲ್ಲಿ ತಮಗೆ ಬೇಕಾದ ವ್ಯಕ್ತಿಗಳಿಗೆ ಮಾತ್ರ ಟಿಕೆಟ್ ನೀಡಿದ್ದು ರಾಜ್ಯದಲ್ಲಿ ಕೇವಲ 4 ಸೀಟುಗಳು ಮಾತ್ರ ಬರುತ್ತವೆ. ನಾನು ಕಾಂಗ್ರೆಸ್ ಸೋಲಿಸಲು ಪಣ ತೊಟ್ಟಿದ್ದು ನೋಟಾ ಬಟನ್ ಮತ್ತು ನನ್ನ ಬೆಂಬಲಿಗರಿಗೆ ಸಲಹೆ ನೀಡಿದ್ದೇನೆ ಎಂದರು. ಬೆಳಗಾವಿ 2 ಕ್ಷೇತ್ರದಲ್ಲಿ ಗೆಲ್ಲುವ ಅವಕಾಶವಿದ್ದರೂ ಜಾರಕಿಹೊಳಿ ಸಹೋದರರ ವರ್ತನೆಯಿಂದ ಸೋಲುವ ವಾತಾವರಣ ನಿರ್ಮಾಣವಾಗಿದೆ. ಪೊಲೀಸರು ಜಾರಕಿಹೊಳಿ ಸಹೋದರ ಗುಲಾಮರಾಗಿ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಜಿಲ್ಲೆಯ ವ್ಯವಸ್ಥೆಯು ಸಂಪೂರ್ಣವಾಗಿ ಹಾಳಾಗಿದೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಧುನವರ ಮತ್ತು ಚಿಕ್ಕೋಡಿ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಜಾರಕಿಹೊಳಿ ಬೆಂಬಲದಿಂದ ಗೆಲ್ಲುವ ವಿಶ್ವಾಸ ಇಟ್ಟುಕೊಂಡಿದ್ದಾರೆ, ಅದು ಸಾಧ್ಯವಿಲ್ಲ ಎಂದರು. ಅವನೇನು ಇನ್ನೊಂದು ಜಾತಿಗೆ ಅನುಕೂಲ ಮಾಡ್ತಾನೆ, ಅದಕ್ಕೆ ಸಿದ್ದರಾಮಯ್ಯನವರು ವಿರುದ್ಧ ಆಗ್ತಾರೆ. ಅದನ್ನೇ ಹೇಳ್ತೀನಿ, ಸಿದ್ದರಾಮಯ್ಯ ಬಂದಾಗ ಹೊಸದಾಗಿ ಬಂದಾಗ ಏನೋ ಅಂದ ಚಂದ ನೋಡಿದೆ, ಒಳ ಹೋಗ್ದಾಗ ಸಿದ್ದರಾಮಯ್ಯ ಒಬ್ಬ ದುರಂಕಾರಿ, ತನ್ನ ಜಾತಿಯನ್ನು ತಾನು ಬೆಳೆಸಿಕೊಂಡಿಲ್ಲ. ಯಾಕಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬೆಳಗಾವಿ ಜಿಲ್ಲೆಯೊಳಗೆ ಮತ್ತು ರಾಜ್ಯದೊಳಗೆ ನಶಿಸಿ ಹೋಗಿದೆ. ತಕ್ಷಣ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಹಮ್ಮುಗಳನ್ನ ಬಿಟ್ಟು ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಚುನಾವಣೆಗೆ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಲಿಕ್ಕೆ ಹಚ್ಚಬೇಕು. ಇಲ್ಲಾಂದರೆ ಇದೇ ರೀತಿ ದುರಂಕಾರ ಮಾಡಿದರೆ ಕಾಂಗ್ರೆಸ್ ಸೋಲಿಗೆ ನಾವೇ ಕಾರಣ ಆಗ್ತೇವೆ ಅಂತ ಹೇಳಿ. ಚಿಕ್ಕೋಡಿ ಲೋಕಸಭಾ ಬಿಜೆಪಿ ಚುನಾವಣಾ ಪ್ರಚಾರ ಅಂಗವಾಗಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಗ್ರಾಮದಲ್ಲಿ ಸಾವಿರಾರು ಜನರ ಉಪಸ್ಥಿತಿಯಲ್ಲಿ ಚಕ್ರವರ್ತಿ ಸೋನಿಬೇಲಿ ಮೋದಿ ಅವರ ಪರ ಭರ್ಜರಿ ಭಾಷಣ ಮಾಡಿದರು. ಕಾಂಗ್ರೆಸ್ ಪಕ್ಷದವರು ಹೇಳ್ತಾ ಇದ್ದಾರೆ ಮೋದಿ ಎಂದರೆ ಚೌಕಿದಾರ್, ಆದರೆ ನಾನು ಹೇಳುತ್ತೇನೆ ಈ ದೇಶದ ರಕ್ಷಣೆಗಾಗಿ ಮೋದಿ ಅಷ್ಟೇ ಅಲ್ಲ, ನಾವು ನೀವು ಕೂಡ ದೇಶದ ಚೌಕಿದಾರ್. ಯಾಕಂದ್ರೆ ಈ ಕಾಂಗ್ರೆಸ್ ಪಕ್ಷದವರಿಗೆ ನಾಚಿಕೆ ಆಗಬೇಕು. ವಿಜಯ್ ಮಲ್ಯ ಹಾಗೂ ನೀರವ್ ಮೋದಿ ಅಂತಹ ಜನರಿಗೆ ಇವರು ಸಾಲ ಕೊಟ್ಟು ದೇಶ ಹಾಳು ಮಾಡ್ತಿದ್ದಾರೆ. ಆದರೆ ಮೋದಿಜಿ 18,000 ಹಳ್ಳಿಗಳಿಗೆ ವಿದ್ಯುತ್, ಬಡವರಿಗೆ ಬ್ಯಾಂಕ್ ಅಕೌಂಟ್ ತೆರೆದು ಕಾಳ ಧನಿಕರ ಕೈಕಟ್ಟಿ ಹಾಕಿದರಲ್ಲ, ಇದು ಮೋದಿ ಮಾಡಿದ ಒಳ್ಳೆಯ ಕಾರ್ಯ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿದ್ದರು. ರಾಜ್ಯದ ಬಹುತೇಕ ಕಡೆಗಳಲ್ಲಿ ತಿರುಗಾಡಿದ ನಂತರ ನನ್ಗೆ ಅನ್ಸುತ್ತೆ 20-22 ಸೀಟಿಗೆ ಯಾವುದು ಮೋಸ ಆಗಬಾರದು ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಚಿಕ್ಕೋಡಿ ಕ್ಷೇತ್ರದಲ್ಲೂ ಇರುವಂತ ಎಲ್ಲ ಗೊಂದಲಗಳನ್ನು ನಿವಾರಿಸಿಕೊಂಡು ಇವತ್ತು ಇವರು ಸೀಟನ್ನು ಹಂಚಿರೋದಿಲ್ಲ ನೋಡಿದ್ರೆ ಐ ಥಿಂಕ್ ಡೆಫಿನೆಟ್ಲಿ ಈ ಕ್ಷೇತ್ರವೂ ಕೂಡ ನರೇಂದ್ರ ಮೋದಿ ಅವರಿಗೆ ಒಂದು ಕಮಲವಾಗಿ ಕೊಡುಗೆ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಸರ್, ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಯಾವ್ಯಾವ ಕ್ಷೇತ್ರಕ್ಕೆ ನೀವು ವಿಸಿಟ್ ಮಾಡಿದ್ರಿ ಸರ್? ನಾನು
ಇವತ್ತು ಅಂತಲ್ಲ ಇಡೀ ನಮ್ಮ ಇಷ್ಟಾರೆ ಒಟ್ಟಾರೆ ಇದರಲ್ಲಿ ಬೆಳಗಾವಿ ಕ್ಷೇತ್ರವನ್ನು ವಿಸಿಟ್ ಮಾಡಿದ್ದೀನಿ, ಒಟ್ಟಾರೆ ಕ್ಷೇತ್ರವನ್ನು. ನಿನ್ನೆ ಕೂಡ ಸವದತ್ತಿ ಮತ್ತು ಸೂರ್ಯಭಾನ ಕ್ಷೇತ್ರದಲ್ಲಿ ನಾನಿದ್ದೆ, ಒಂದು ಅದ್ಭುತವಾದ ಪ್ರತಿಕ್ರಿಯೆ. ಇವತ್ತು ಯಮಕನ್ ಮರಡಿ, ಇನ್ಫ್ಯಾಕ್ಟ್ ಇವತ್ತು ಇವರದ್ದು ಏನು ನಾಮಿನೇಷನ್ ಫೈಲಿಂಗ್ ಇಲ್ಲದೆ ಹೋಗಿದ್ರೆ ಇನ್ನೊಂದೆರಡು ಕಾರ್ಯಕ್ರಮಗಳಾಗಿರ್ತಿದ್ವು, ಅದಕ್ಕೋಸ್ಕರ ನಾವು ಸುಮ್ಮನಾಗಬೇಕಾಗಿ ಬಂತು. ಆದರೆ ಮತ್ತೆ ಚಿಕ್ಕೋಡಿ ಕ್ಷೇತ್ರಕ್ಕೆ ನಾನು ಬರ್ತೇನೆ, ಈ ಕ್ಷೇತ್ರದಲ್ಲಿ ಓಡಾಡ್ತಾ ಈ ಕ್ಷೇತ್ರದ ಗೆಲುವನ್ನು ಖಾತ್ರಿಗೊಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡಿ. ಸರ್, ಕೇಂದ್ರದಲ್ಲಿ ಅಂದಾಜು 8 ಸೀಟ್ ಬರ್ಬೋದಂತ ಮೇಲ್ನೋಟಕ್ಕೆ ವಿಚಾರ? 300 ಸೀಟನ್ನು ಕ್ರಾಸ್ ಮಾಡ್ತೀನಿ ಅನ್ನೋಂಥ ವಿಶ್ವಾಸ ಇದೆ. ಕಳೆದ ಬಾರಿ ಏನು ಸೀಟು ಫೈಟ್ ಮಾಡಿದ್ರು ಅದಕ್ಕಿಂತ ಹೆಚ್ಚು ಫೈಟ್ ಮಾಡ್ತಿದ್ದಾರೆ. 65% ರೇಟ್ ಬಂದರೂ ಕೂಡ 300 ಸೀಟನ್ನು ಕ್ರಾಸ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ಡೆಫಿನೆಟ್ಲಿ ಇರೋದ್ರಿಂದ ಐ ಥಿಂಕ್ ನಾವು 300 ಕ್ರಾಸ್ ಮಾಡ್ತೀವಿ. ಅಚ್ಚರಿಯ ಫಲಿತಾಂಶ ಬಂದರೂ ಯಾರೂ ಗಾಬರಿ ಪಡಬೇಕಾಗಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆಯವರು ಎಷ್ಟು ಮತದ ಅಂತರದಿಂದ? ಅದು ಹೇಳಲಿಕ್ಕಾಗಲ್ಲ, ಆ್ಯಸ್ ಆನ್ ನಾವು ಅಣ್ಣಾ ಸಾಹೇಬ್ ಜೊಲ್ಲೆಯವರ ಪರಿಸ್ಥಿತಿ ಏನಿರ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಹ್ಯೂಜ್ ಇದಂತೂ ಇದ್ದೇ ಇರುತ್ತೆ, ಸರ್ಜಿದ್ದೇ ಇರುತ್ತೆ. ಅಣ್ಣಾ ಸಾಹೇಬ್ ಜೊಲ್ಲೆಯವ್ರ ಬಗ್ಗೆ ಜನರಿಗಿರುವಂಥ ವಿಶ್ವಾಸ, ಜನರಿಗಿರುವಂಥ ಪ್ರೀತಿ ಭಾಳ ಸಂತೋಷ ಕೊಡುವಂಥದ್ದು. ಅವ್ರು ಮಾಡಿರುವಂಥ ಒಳ್ಳೆ ಕೆಲಸಗಳು ಅವ್ರನ್ನ ಕಾಯ್ತವೆ ಅಂತ ವಿಶ್ವಾಸ ಇದೆ. ಥ್ಯಾಂಕ್ ಯು. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಇಂದು ಸಾವಿರಾರು ಕಾರ್ಯಕರ್ತರ ಹಾಗೂ ಅಭಿಮಾನಿಗಳೊಂದಿಗೆ ಮೆರವಣಿಗೆಯ ಮೂಲಕ ತೆರಳಿ ಜಿಲ್ಲಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ಜೆಡಿಎಸ್ ಪಕ್ಷಗಳು ಸ್ವತಂತ್ರವಾಗಿ ಸ್ಪರ್ಧಿಸಿದ್ದವು. ಆದರೆ ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ರಚನೆಯಾದಾಗಿನಿಂದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷಗಳು ಒಂದೇ ಕುಟುಂಬದಂತಾಗಿದೆ. ಇದೀಗ ವಿನಯ್ ಕುಲಕರ್ಣಿ ಅವರು ನಾಮಪತ್ರ ಸಲ್ಲಿಸಿದ್ದು, ಅವರ ತೆರೆದ ವಾಹನದ ಮೇಲೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಫೋಟೋಗಳು ರಾರಾಜಿಸುತ್ತಿದ್ದವು. ಆ ಮೂಲಕ ಇದೀಗ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪಕ್ಷದವರು ಒಂದಾಗಿ ಲೋಕಸಭಾ ಚುನಾವಣೆ ಎದುರಿಸುತ್ತಿದ್ದಾರೆ. 8 MLA ಕಾನ್ಸ್ಟಿಟ್ಯೂನ್ಸಿ ಕ್ಯಾಂಡಿಡೇಟ್ಗಳು, MLC ಗಳು, ಹಿಂದಿನ ಶಾಸಕರು, ಹಿಂದಿನ MLC ಇದ್ದಂಥ ಹಿಂದಿನ ಭಾಗದಲ್ಲಿದ್ದಂಥ ನಮ್ಮ ಸಂಸದರಾಗಲಿ, ಮಾಜಿ ಸಂಸದರುಗಳು, ಭಾಳ ಮಂದಿ ಸಮಾಜದ ಎಲ್ಲ ಸಮಾಜದ ಮುಖಂಡರುಗಳು ಎಲ್ಲರೂ ಇವತ್ತು ನಮ್ಮ ಜೊತೆ ಪಾಲ್ಗೊಳ್ಳತ್ತ. ಹೆಚ್ಚು ಕಡಿಮೆ ಇದೆ, ಹೆಂಗಾಗೈತೆ ಎಲೆಕ್ಷನ್? ವಿನಯ್ ಕುಲಕರ್ಣಿ ಹೊರ್ಸಸ್ ಪರ್ಲಾಜೇಷನ್ ಐತಿ, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಹಂಗೈತಿ ಪರಿಸ್ಥಿತಿ, ಯಾಕಂದ್ರೆ ನಮಗೂ ಅಷ್ಟು ಹ್ಯಾಮ್ ಐತಿ. ಯಾಕಂದ್ರೆ ಮಾಡಿದಂಥ ಕುತಂತ್ರಗಳು ಏನದಾವಲ್ಲ, ಯಾರು ನಮ್ಮ ಭಾಗದಾಗ ಯಾರೂ ಮರೆಯಕ್ಕಾಗಂಗಿಲ್ಲ. ನಮ್ಮ ಭಾಗದ ಇವನ್ BJP ಐತಿ ಪಾಪ ಅವ್ರಿಗೂ, ಯಾಕಂದ್ರೆ ಯಾರ್ಯಾರಿಗೆ ಏನೇನು ಮಾಡ್ಯಾರ ಪ್ರಹ್ಲಾದ್ ಜೋಶಿ ಅವ್ರು, ಪಾಪ ಅವ್ರು ಒಂದ್ಸಲ ಆತ್ಮಾಲೋಕನ ಮಾಡ್ಕೋಯ್ತು BJP ಮುಖಂಡರು ಕೂಡ. ಗೆಲುವಿನ ಪ್ರಶ್ನೆನೇ ಇಲ್ಲ ಈ ಸಲ, 101% ನಮ್ಮದೇ ಗೆಲುವು, ಅದ್ರಾಗೇನು ಪ್ರಶ್ನೆನೇ ಇಲ್ಲ. ಹೋದ್ಸಲ ಪಾಪ ಅಚಾನಕ್ಕಾಗಿ ಉಳ್ಕೊಂಡ್ರಷ್ಟೇ ಅವ್ರು, ಅಷ್ಟು ದೊಡ್ಡ ಮೋದಿಯವ್ರ ಗಾಳಿ ನಮಗೂ ಗುರುತಾಗಲಿಲ್ಲ, ಉಳ್ಕೊಂಡ್ರಷ್ಟೇ. ಹೋದ್ಸಲ ನಾನು ಭಾಳ ಸೀರಿಯಸ್ ಇರಲಿಲ್ಲ, ಯಾಕಂದ್ರೆ ನನ್ನ ಕೆಲವೊಂದು ಭಾಷಣನೂ ತಪ್ಪದು ನನ್ನ ಯಾಕಂದ್ರೆ ಸಿದ್ದರಾಮಯ್ಯನವ್ರು ನಾನು ಒತ್ತಾಯ ಮಾಡಿ ನಿಂದಿರಿಸಿದ್ದೂ ಸತ್ಯ. ಬಟ್ ನಾನು ಅದನ್ನು ನನ್ನ ಇದ್ದಂಥ ಹೃದಯಗದಿಂದ ಮಾತುಗಳನ್ನ ಹೇಳಿಬಿಟ್ಟೆ ಭಾಷಣದಾಗ. ಸಿದ್ದರಾಮಯ್ಯನವ್ರು ಒತ್ತಾಯ ಮಾಡಿ ನಿಂದಿರಿಸಿದ್ರು ನನಗಂತೇಳಿ, ಅದು ತಪ್ಪಾತು ನಂದು. ಯಾಕಂದ್ರೆ ಹೋದ ಬಾರಿನ ಅವ್ರು ಮಣಿ ಕಳಿಸ್ತಿದ್ವಿ, ಈ ಸಲ ನಿಕ್ಕಿ ಮಣಿ ಕಳಿಸ್ತೀವಿ. ಇವತ್ತ ನೀವು ಬರ್ಕೊಂಬಿಡ್ರಿ ಅದನ್ನು. JDSನ ಮುಖಂಡರು ಕೂಡ, ಯಾಕಂದ್ರೆ ಇವತ್ತು ನಮಗೆ ದೊಡ್ಡ ಶಕ್ತಿ, ನಾ ಕ್ಷಮಿಸಬೇಕು, ಯಾಕಂದ್ರೆ ನಮ್ಮ ದೊಡ್ಡ ಶಕ್ತಿ ಇವತ್ತು JDS ಮುಖಂಡರಂತ ನಮ್ಮ ಹೊರಟ್ಟಿಯವರಾಗಲಿ, ಕೋಂಡಡ್ಡಿಯಲ್ಲಿ ರಾಜಣ್ಣ ಕೊರ್ವಿ, ಗುರುರಾಜ್ ಹುಣಸಿಮರದ ಹಲವಾರು ಮಂದಿ ಆ JDSನಾಗ ಇದ್ದಂಥ ಮುಖಂಡರುಗಳದಾರ. ಅಷ್ಟೂರು ಇವತ್ತು ನಮ್ಮ ಜೊತೆ ನಿಂತಾರ, ನಮ್ಮ ಜೊತೆ ನಿಂತು ಇವತ್ತು ಅವ್ರು ಕೆಲಸ ಮಾಡಕತ್ತಾರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ವಿಕ್ರಮಪುರ ಬಡಾವಣೆಯ 1387/17 ಪ್ಲಾಟ್ನಲ್ಲಿ ಶ್ರೀ ಶಿವನಗೊಂಡ ಶಂಕರ್ ವಾಡೇಕರ್ ಇವರು ಸದರಿ ಮೇಲೆ ಬರೆದ ಪ್ಲಾಟ್ ನಂಬರ್ 1 ಇವರು ಹಾಕಿದ್ದು, ಪ್ಲಾಟ್ಗಳಿಗೆ ಸಾರ್ವಜನಿಕ ರಸ್ತೆ ಅಡಚಣೆ ಬಂದಿರುವುದರಿಂದ ಪ್ಲಾಟ್ ನಂಬರ್ 1 ಇವರು ಹಾಕಿದ್ದಾರೆ. ಪ್ಲಾಟ್ ನಂಬರ್ 11 ಇದು ಪೂರ ಇದರ ಕ್ಷೇತ್ರದ 9-12 ಮೀಟರ್ ಇದು ಪೂರ ನಂಬರ್ದ ಪ್ಲಾಟು ಪಾರ್ಟಿ ನಂಬರ್ 1 ಇವರ ಹೆಸರಿನಿಂದ ಇದ್ದು, ಅದರ ಪೂರ್ವ ಬಾಜುಕೆ ಸಾರ್ವಜನಿಕ ರಸ್ತೆ ಇದ್ದು ಸದರಿ ರಸ್ತೆಯಿಂದ ಪ್ಲಾಟ್ ನಂಬರ್ 11 ಇದನ್ನು ಪುರಸಭೆಗೆ ಕೊಡಲು ಒಪ್ಪಿರುತ್ತಾರೆ. ಅದನ್ನು ಅಥಣಿಯ ಪುರಸಭೆಯವರು ಸಾರ್ವಜನಿಕ ರಸ್ತೆ ಸಲುವಾಗಿ ತೆಗೆದುಕೊಳ್ಳಲು ಒಪ್ಪಿಕೊಂಡಿರುತ್ತಾರೆ. ಸದರಿ ಪ್ಲಾಟ್ ನಂಬರ್ 11 ಇದನ್ನು ಪ್ಲಾಟ್ ನಂಬರ್ 1 ಇವರ ಪಾರ್ಟಿ ನಂಬರ್ 2 ಇವರ ಸಾರ್ವಜನಿಕ ಸಲುವಾಗಿ ಬಿಟ್ಟು ಕೊಟ್ಟಿರುತ್ತಾರೆ. ಪಾರ್ಟಿ ನಂಬರ್ 2 ಇವರ ಸಾರ್ವಜನಿಕ ಹಿತದೃಷ್ಟಿಯಿಂದ ನಂಬರ್ 1387 ಅಡಿಯಲ್ಲಿ ಪ್ಲಾಟ್ ನಂಬರ್ 11 ಶ್ರೀ ಶಿವನಗೌಡ ಶಂಕರ್ ವಾಡೇಕರ್ ಇವರ ಕಡೆಯಿಂದ ತೆಗೆದುಕೊಂಡಿರುತ್ತಾರೆ. ಠರಾವ್ ಪಾಸ್ ಮಾಡಿ ಲಗತ್ತಿಸಿಕೊಡುವ ಕರಾರಾದ ಕರಾರು ಪತ್ರ ಒಪ್ಪಿಗೆ ಪತ್ರ ಮಾಡಲಾಗಿದೆ. ಸಾರ್ವಜನಿಕರು ಸಹಿ ಮಾಡಿ ಕೊಟ್ಟಿರುತ್ತಾರೆ. ಶಿವನ್ ಶಂಕರ್ ವಾಡೇಕರ್ ಗೊಂಡ ಇವರ ಹೆಸರಿನಲ್ಲಿ ಉತ್ತರ ಕೂಡ ಇರುತ್ತದೆ, ಸಾರ್ವಜನಿಕರು ಪಾತ್ರ ಕೂಡ ಇರುತ್ತದೆ, ಕರಾರು ಪತ್ರದ ಒಪ್ಪಿಗೆ ಪತ್ರ ಕೂಡ ಇರುತ್ತದೆ. ಅಕ್ರಮವಾಗಿ ರಸ್ತೆ ಮಧ್ಯೆ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದ್ದಾರೆ. 2003 ರಸ್ತೆ ಸಲುವಾಗಿ ಬಿಡಲಾಗಿತ್ತು, ಈಗ ದಿಢೀರ್ನೆ ಮನೆ ನಿರ್ಮಾಣ ಮಾಡಿಕೊಳ್ಳುತ್ತಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪುರಸಭೆ ಅಧಿಕಾರಿಗಳು ಕುಮ್ಮಕ್ಕೂ ಕೂಡ ಇರುತ್ತದೆ. ಸಾರ್ವಜನಿಕರು ಕೇಳಿದ್ರೆ ಅಧಿಕಾರಿಗಳು ಮಾಹಿತಿ ಕೊಡುತ್ತಿಲ್ಲ, ನಿರ್ಲಕ್ಷ್ಯತೆ ವಹಿಸುತ್ತಿದ್ದಾರೆ. ಸಾರ್ವಜನಿಕರು ನಮ್ಮ ಜೊತೆ ಅಳಲು ತೋಡಿಕೊಂಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಯಾವಾಗ ಇತ್ತ ಕಡೆ ಗಮನ ಹರಿಸುತ್ತಾರೆ, ಕಾದು ನೋಡಬೇಕಾಗಿದೆ.
ಬೆಳಗಾವಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿ ಸಾಧನವರ ಪರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರು ನಗರದ ವಿವಿಧ ಗಲ್ಲಿಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಬೆಳಗಾವಿ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿ ಸಾಧನವರ ಪರ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಬೆಳಗಾವಿಯ ರಾಮತೀರ್ಥನಗರ ಕಲಬುರಗಿಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪರ ಮನೆ ಮನೆಗೆ ತೆರಳಿ ಮತಯಾಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿನಯ್ ನಾವಲಗಟ್ಟಿ, ಕಿರಣ್ ಸಾಧನವರ್, ಧರ್ಮರಾಜ್, ಬಸವರಾಜ್ ಸೇಗಾವಿ, ಸೋಮಶೇಖರ್, ಬಿಎಸ್ ರುದ್ರಗೌಡ, ಅಶೋಕ್ ಗೋವಕ್ಕೆ, ಆರ್ಕೆ ಉಟಗಿ, ಆರ್ಎಸ್ ದರ್ಗೆ ಸೇರಿದಂತೆ ಇನ್ನಿತರರು ಪ್ರಚಾರದಲ್ಲಿ ಭಾಗವಹಿಸಿದ್ದರು. ಮದ್ರೆ